ಮುಖ್ಯರಿಂದ ಜಮಖಂಡಿಯ ರಸ್ತೆಯ ಮೇಲೆ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆದಿದೆ. ಮಹಾರಾಷ್ಟ್ರದ ಮಂಗಳ ಮುಖಿಯರು ವಾಹನಗಳಿಗೆ ಅಡ್ಡಲಾಗು ಮಲಗಿ ಹೈ ಡ್ರಾಮಾ ಮಾಡಿ ಘಟನೆ ಜಮಖಂಡಿಯ ಹೆದ್ದಾರಿಯಲ್ಲಿ ನಡೆದಿದೆ. ಮಂಗಳ ಮುಖಿಯರು ಮಹಾರಾಷ್ಟ್ರದಿಂದ ಸೋಲಾಪುರಕ್ಕೆ ಹೊರಟಿದ್ದರು. RTO ಅಧಿಕಾರಿಗಳು ವಾಹನ ನಿಲ್ಲಿಸಿ ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ದಾಖಲೆಗಳು ಇಲ್ಲದಿದ್ದರಿಂದ ಮಂಗಳ ಮುಖಿಯರ ಜೊತೆಗೆ ಬಂದಿದ್ದ ವಾಹನ ಚಾಲಕ ಪರಾರಿಯಾಗಿದ್ದಾನೆ. ಈ ಪ್ರಯಾಣಿಸುವ ಟ್ಯಾಕ್ಸಿಯಲ್ಲಿ 13 ಜನರು ಇದ್ದರು. 2014 ವಾಹನ ಪರವಾನಗಿ ಮುಗಿದಿದ್ದು ರಾಜ್ಯದಲ್ಲಿ ಸಂಚರಿಸಲು ತೆರಿಗೆ ಕಟ್ಟಿರಲಿಲ್ಲ. ಹೀಗಾಗಿ ಸಾರಿಗೆ ಅಧಿಕಾರಿಗಳು ಮಂಗಳ ಮುಖಿಯವರು ಬಂದಿದ್ದ ವಾಹನ ತಡೆದಿದ್ದಾರೆ. ತಾವು ಬಂದಿದ್ದ ವಾಹನ ತಡೆದಿದ್ದರಿಂದ ಆಕ್ರೋಶಗೊಂಡು ಮಂಗಳ ಮುಖಿಯವರು ಪ್ರತಿಭಟನೆ ನಡೆಸಿದ್ದಾರೆ. ನಂತರ RTO ಅಧಿಕಾರಿ ಚಾಲಕ ಮೋಸ ಮಾಡಿದ್ದಾನೆ ಎಂದು ಅಧಿಕಾರಿಗಳು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಂತರ 7,000 ರೂಪಾಯಿ ದಂಡ ಪಾವತಿಸಿ ವಾಹನ ಬಿಡಿಸಿಕೊಂಡು ಹೋಗಿದ್ದಾರೆ. ಏನೇ ಇರಲಿ, ಸ್ವಲ್ಪ ಗಂಟೆವರೆಗೆ ರಸ್ತೆ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗುವುದು ಮಾತ್ರ ಸತ್ಯ. ಪಾಪ ಮುಂಜಾನ ಹಿಡ್ದಾರ ಹತ್ರ ಅವರು ಎಲ್ಲ ಬಳಿ ಅದು ಹೊಡೆದ್ಬಿಟ್ರು. ಪಾಪ ಅವ್ರು ಹಿಡಿಬಾರ್ದು, ಬಿಡ್ಬೇಕಾರಲ್ಲ ಗಾಡಿ ಅವ್ರ ನೀ ಇದಾರ ಅವ್ರ ಬಿಡ್ಬೇಕಾರಲ್ಲ ಗಾಡಿ ಹಿಡ್ದಾರ ಅಜ್ಜ ಅವ್ರು ಎಲ್ಲಿ ಬಿಡಾಕತ್ತಾರ. ಗಾಡಿ ಬಿಡುವಲ್ಲ ಮಾರ ಯಾವುದು ಬಿಡೋರ ನಿಂಗೆ ಅವ್ರ ನಿಂಗ ಅದಾರ ಮೊದಲ ಬಿಟ್ಟು ಬಿಡ್ಬೇಕು. ಭಾಳ ಇದು ಮಾಡ್ಯಾರ ಅವ್ರು, ತ್ರಾಸ ಮಾಡ್ಯಾನ ಆಲ್ಟೋ ಬಿಟ್ಟು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ K9 News. ನಮಸ್ಕಾರ.